ಇಷ್ಟು ಇವರು ಹಾಳ್ಮಾಡ್ಬಿಟ್ಟಿದ್ದಾರೆ ನಮ್ಮ ರಾಜ್ಯವನ್ನು. ಒಂದ್ ಕಡೆ ಮೋದಿಯವರು ಹೊಡೆತ ನಿಮಗೂ ತಟ್ಟಿದೆ, ನಮಗೂ ತಟ್ಟಿದೆ, ಎಲ್ಲರಿಗೂ ಕೂಡ ಚಂಪಸಾನ್ ಕಟ್ಟಿದೆ, ಬಡವರಿಗೂ ತಟ್ಟಿದೆ, ರೈತರಿಗೂ ತಟ್ಟಿದೆ, ಕೂಲಿ ಕಾರ್ಮಿಕರಿಗೂ ಕಟ್ಟಿದೆ, ಮಧ್ಯಮ ವರ್ಗದವರಿಗೂ ಕೂಡ ತಿಳಿಸಿ ತಟ್ಟಿದೆ, ಯಾರಿಗೂ ಬಿಟ್ಟಿಲ್ಲ. ಅದು ಇನ್ನೊಂದ್ ಕಡೆ ರಾಜ್ಯದಲ್ಲಿ ಇದು ಒಂದು ಭ್ರಷ್ಟ ಸರ್ಕಾರ, 40% ಸರ್ಕಾರ, ಅಭಿವೃದ್ಧಿ ಶೂನ್ಯ. ಕಡೆ ಒಂದು ವಿಚಾರವನ್ನು ಹೇಳ್ಬಿಡ್ತೇನೆ, ನಾವು ರಾಜ್ಯ ಪ್ರಾರಂಭ ಆದ್ಮೇಲೆ ಸಿದ್ದರಾಮಯ್ಯನವರಿಗೆ 2018 ಇವತ್ತು 240,000 crore ಸಾಲ ಇತ್ತು ಈ ರಾಜ್ಯದ ಮೇಲೆ. ಅದರಲ್ಲಿ ಸಿದ್ದರಾಮಯ್ಯ ಕಾಲದಲ್ಲಿ 120,000 crore. ಇವರು ಬಿಜೆಪಿಯವರು ಬಂದಮೇಲೆ ಕಳೆದ 3 ವರ್ಷದಲ್ಲಿ ಇವತ್ತು ನಮ್ಮ ಸಾಲ 550,000 crore, ಅಂದ್ರೆ ಸುಮಾರು 300,000 crore ಸಾಲ ಮಾಡಿದ್ದಾರೆ. 300,000 crore ಜಾಸ್ತಿ ಸಾಲ ಮಾಡಿ ನಡು ಸಮ್ಮಿಶ್ರ ಸರ್ಕಾರ ಹೊಂದಿದೆ. 3.5 ಲಕ್ಷ ಕೋಟಿದಲ್ಲಿ ಸುಮಾರು 300,000 crore, ಅದೇ 300,000 crore ಸಾಲದಲ್ಲಿ 40% ಕಮಿಷನ್. ಇಂಥ ಕೆಟ್ಟ ಸರ್ಕಾರ, ಜನವಿರೋಧಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿ ಇವರು ತಲುಪಬೇಕು. 2023 ನಿಶ್ಚಿತವಾಗಿಯೂ ಕೂಡ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ, ಒಂದು ಒಳ್ಳೆಯ ಸರ್ಕಾರ ಬರ್ತದೆ. ಮತ್ತು ಕೇಂದ್ರದಲ್ಲಿ ಕೂಡ 2023 ಅಷ್ಟು ಸರಳ ಇಲ್ಲ, ಬಾಜಿ ಅಂತ ತಿಳ್ಕೊಂಡ್ಬಿಡ್ತಾರೆ ಮೋದಿಯವರು ಮತ್ತೆ ಬಂದ್ಬಿಡ್ತಾರೆ ಅಂತ. ಈ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಹೋಗಿ ನಮ್ಮ ಮುಟ್ಟಿಸ್ತದೋ ಗೊತ್ತಿಲ್ಲ 2024 ಯಾಕಂದ್ರೆ ಇದನ್ನ ಸುಮ್ಮನೆ ನಾ ಹೇಳ್ತಾ ಇಲ್ಲ, ನಮ್ಮ ಕರಣ್ ತಾಪರ್ ಅವರು ಮತ್ತು ನಮ್ಮ ಯೋಗೇಂದ್ರ ಯಾದವ್ ಅವರು ಇದನ್ನು ನೋಡ್ತಾ ಇದ್ದೆ ನಾನು. ಮತ್ತು ಇತ್ತೀಚೆಗೆ ಎಲ್ಲ ಸಮೀಕ್ಷೆಗಳು ಏನು ಬರ್ತಾ ಇದಾವೆ ತುಂಬ ಸರ್, ಈ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಇವೆಲ್ಲನೂ ಕೂಡ ಜನರಿಗೆ ಪಾಸ್ ಮಾಡದೆ ರಿಸರ್ವ್ಸ್ ಇದ್ರೂ ಕೂಡ ಪರಿಸ್ಥಿತಿ ಗಂಭೀರ ಇದೆ ತುಂಬ ಸರ್. ಆವಾಗಲೂ ಕೂಡ ನಮಗೆ ವಿಶ್ವಾಸ ಇದೆ, ಮತ್ತೆ ಒಂದು ಯಾವ ರೀತಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು ಇನ್ನು ಹೇಳಿಕೆ ಭಾಳಷ್ಟಿದೆ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಏನಾಯಿತು, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಅದನ್ನು ಬಿಟ್ಟಿದ್ದೀನಿ, ಯಾಕಂದ್ರೆ ತಮಗೆ ಇದೆಲ್ಲ ತಿಳ್ಕೊಂಡಿದ್ದೀನಿ. ನರಸಿಂಹರಾಯ ಕಾಲದಲ್ಲಿ ಏನೇನಾಯಿತು ಇವೆಲ್ಲವೂ ಕೂಡ ಹೇಳಿಕೆ ಮನಮೋಹನ್ ಸಿಂಗ್ ಅವ್ರ ಕೈಯಲ್ಲ ಹೇಳಕ್ಕೆ ಭಾಳಷ್ಟಿದೆ. ಹೀಗಾಗಿ ಭಾಳಷ್ಟು ಕೊಡುಗೆ ಕಾಂಗ್ರೆಸ್ ಪಕ್ಷದಿದೆ, ಇದನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ. ನಾವು ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಎಲ್ಲ ಕಡೆಗಳ ಸಭೆಗಳು ಮಾಡಿ ಉತ್ತರಿಸೋರಿಗೆ ನಮ್ಮ ಪ್ರತಿ ಬೂತಿಗೆ 3 ಮಂದಿ ಬೂತ್ ಪ್ರಚಾರಕರು ಮಾಡಿ ಒಂದು ಸ್ಮಾಲ್ ಬುಕ್ಲೆಟ್ 4-6 ಪೇಜಸ್ ಸರಳವಾಗಿ ಸಂಕ್ಷಿಪ್ತವಾಗಿ ಜನರಿಗೆ ತಿಳಿಯುವ ಹಾಗೆ ಇವತ್ತು ಎಲ್ಲವನ್ನ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಿಜೆಪಿ ಮೂಲಕ ತಲುಪಿಸುವಂತ ಕೆಲಸ ಮಾಡ್ತಾ ಇದೀವಿ. ತಮ್ಮ ಮೂಲಕನೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ. ನಾವು ಏನು ಹೇಳಿದ್ದು ಅಂತೂ ಕೂಡ ಇದೆಲ್ಲವೂ ಕೂಡ ತಿಳಿದಿದ್ದೇನೆ, ಸತ್ಯವಾಗಿದೆ. ಅದನ್ನು ಜನರಿಗೆ ತಲುಪಿಸುವಂತ ಕೆಲಸ ತಮ್ಮ ಸರ್ಕಾರವನ್ನು ಕೂಡ ಕೇಳ್ತೇನೆ. ತಮ್ಮ ಪ್ರಶ್ನೆಗಳಿದ್ರೆ